ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಅನರ್ಹರ ವಿಚಾರದಲ್ಲಿ ಮಾತಾಡುವಾಗ ಈ ಎಲೆಕ್ಷನ್ ನಲ್ಲಿ ಮತ್ತೆ ಒಟ್ಟಾರೆ ಅನರ್ಹರ ಪ್ರಕರಣದಲ್ಲಿ ನಮಗೆ ದೊಡ್ಡದಾಗಿ ಕಾಣಿಸ್ತಾ ಇರೋದು ದುಡ್ಡು ಈಗ ಅವರು ಘೋಷಿಸಿಕೊಂಡ ಪ್ರಕಾರ ಅನರ್ಹರ ಆಸ್ತಿ ಕೂಡ ಕೋಟಿ ಕೋಟಿ ಏನನ್ಸುತ್ತೆ ಇದರ ಬಗ್ಗೆ ಇಡೀ ಭಾರತದ ಜನತಂತ್ರ ವ್ಯವಸ್ಥೆ ಯಾವ ಹಂತಕ್ಕೆ ಎಲ್ಲಿಗೆ ಬಂತು ಅನ್ನುವ ಪ್ರಶ್ನೆ ನನ್ನ ಕಾಡ್ತಾ ಇದೆ ಒಂದು ಚುನಾವಣಾ ರಾಜಕಾರಣದಲ್ಲಿ ದುಡ್ಡು ಮಹತ್ವದ ಪಾತ್ರ ವಹಿಸ್ತಾ ಇರೋದು ಇವತ್ತ ಕಳೆದ ಎರಡು ಮೂರು ದಶಕಗಳಿಂದ ಇದು ನಡೀತಾನೇ ಇದೆ ಆದರೆ ಇವತ್ತು ಅದು ತಲುಪಿರುವ ರೀತಿ ಎಲ್ಲ ನೈತಿಕತೆ ಇದೆಯಲ್ಲ ನೈತಿಕತೆ ಎಲ್ಲ ನಾಶವಾದಂಥ ಕಾಲಘಟ್ಟದಲ್ಲಿ ಬ ನಿಂತಿದ್ದೀವಿ ಸೊ ಕಾಂಗ್ರೆಸ್ ಚಳವಳಿಯ ಸಂದರ್ಭದಲ್ಲೇ ಉದ್ಯಮಿಗಳು ಬೆಂಬಲ ಏನಿತ್ತು ಕಾಂಗ್ರೆಸ್ಸಿಗೆ ಕೂಡ ಇತ್ತು ಬಿರ್ಲಾ ಮಾತು ಕೇಳ್ತಾ ಇತ್ತು ಟಾಟಾ ಮಾತು ಕೇಳ್ತಾ ಇತ್ತು ಸೊ ಆ ರೀತಿಯ ರಾಜಕಾರಣ ಇತ್ತು ಎಪ್ಪತ್ತರ ದಶಕದವರೆಗೆ ಬಹುತೇಕ ಏನಿದ್ದಾರೆ ಆ ಉದ್ಯಮಿಗಳು ಯಾವುದಾದೋ ರಾಜಕೀಯ ಪಕ್ಷಗಳಿಗೆ ಬೆಂಬಲ ಕೊಡ್ತಾ ಇದ್ದರು ಅದು ಭಾರತ ಮಾತ್ರ ಅಲ್ಲ ವಿಶ್ವದ ಎಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ನಡೀತಾ ಇರುವಂಥ ಆದರೆ ಇವತ್ತು ಉದ್ಯಮಿಗಳೇ ರಾಜಕಾರಣಿಗಳಾಗುವ ಒಂದು ಕಾಲಘಟ್ಟ ಇದೆ ಸಾವಿರ ಕೋಟಿ ಎಮ್ ಟಿ ಬಿ ನಾಗರಾಜ್ ಅವರು ಸಾವಿರದ ಮುನ್ನೂರು ಕೋಟಿ ಇನ್ನೊಬ್ರದ್ದು ಎಂಟುನೂರು ಕೋಟಿ ಸೊ ಈ ಹಣ ಉದ್ಯಮದಿಂದ ಬಂದಿತ್ತು ಇದು ರಾಜಕಾರಣದಿಂದ ಎಷ್ಟರ ಮಟ್ಟಿಗೆ ಬಂತು ಉದ್ಯಮದಿಂದ ಎಷ್ಟರ ಮಟ್ಟಿಗೆ ಬಂತು ಅವರೆಲ್ಲ ಕೋಟ್ಯಾಧಿಪತಿಗಳು ಇವತ್ತು ಕೋಟ್ಯಾಧಿಪತಿಗಳೇ ಚುನಾವಣೆಯನ್ನು ನಿರ್ಧರಿಸುವ ಹಂತಕ್ಕೆ ಬಂದಿದ್ದೇನಿದೆ ಇದು ಜನತಂತ್ರದ ದೃಷ್ಟಿಯಿಂದ ಅಪಾಯಕಾರಿಯಾದ ಬೆಳವಣಿಗೆ ದುಡ್ಡು ಗೆಲ್ತಾಯಿದೆ ಮೌಲ್ಯಗಳು ಸಾಯ್ತಾ ಇವೆ ಯಾರು ಜನಪರವಾಗಿದ್ದಾರೆ ಅನ್ನೋದು ಅವರು ದುಡ್ಡಿನ ಮೇಲೆ ನಿಯಂತ್ರಿಸುವ ಒಂದು ಕಾಲಘಟ್ಟಕ್ಕೆ ಗೌಡ್ರೆ ನಾವು ಬಂದು ನಿಂತಿದ್ದೀವಿ ಅಂದರೆ ನಮ್ಮ ಇಡೀ ವ್ಯವಸ್ಥೆಯಲ್ಲಿ ರಾಜಕಾರಣವೂ ಸೇರಿದಂತೆ ಭ್ರಷ್ಟತೆ ಅನ್ನೋದು ಒಂದು ಮಾನದಂಡವೇ ಆಗಿಬಿಟ್ಟಿದೆಯಾ ಭ್ರಷ್ಟತೆ ಕೇವಲ ಮಾನದಂಡ ಅಲ್ಲ ಭ್ರಷ್ಟತೆ ಅನ್ನುವುದೇ ಡಿಕ್ಟೇಟ್ ಮಾಡ್ತಾ ಇದೆ ಅಂದರೆ ನೀವು ಈ ಅನರ್ಹ ಶಾಸಕರನ್ನು ತೆಗೆದುಕೊಳ್ಳಿ ಬಹುತೇಕ ಅನರ್ಹ ಶಾಸಕರ ಆಸ್ತಿ ಸಂಪತ್ತು ಏನಿದೆ ಅದು ಕಳೆದ ಚುನಾವಣೆ ಡಿಕ್ಲೇರ್ ಮಾಡಿದ್ದಕ್ಕೆ ನೀವು ಹೋಲಿಸಿದರೆ ಕೋಟಿ ಕೋಟಿ ಜಾಸ್ತಿ ಆಗಿದೆ ಒಂದೇ ವರ್ಷದಲ್ಲಿ ಅದು ಹೇಗೆ ಬಂತು ಅನ್ಬೋದು ಅದರ ಜೊತೆಗೆ ಕೇವಲ ಯಾರು ಯಾರ್ರ ಶಾಸಕರಿದ್ದಾರೆ ಅವರ ಆಸ್ತಿ ಮಾತ್ರ ಅಲ್ಲ ಅವ್ರ ಹೆಂಡಿರೋ ಆಸ್ತಿ ಜಾಸ್ತಿ ಆಗ್ತಾ ಇದೆ ಬಹುತೇಕ ಹೆಂಡಂದಿರು ಮನೇಲಿರೋವಂಥವ್ರಪ್ಪ ಅವ್ರದ್ದೇನು ಉದ್ಯಮ ಇದ್ದು ಯಾವ ಹೆಸರಿನಲ್ಲಿದೆಯೋ ಉದ್ಯಮ ಹೇಗಿದೆಯೋ ನನಗೆ ಗೊತ್ತಾಗ್ತಿಲ್ಲ ಅದ್ರ ಜೊತೆಗೆ ಯಾವಾಗ ನೀವು ಚುನಾವಣೆಗೆ ಒಂದು ನಿಮ್ಮ ಆಸ್ತಿ ಸಂಪತ್ತನ್ನು ಡಿಕ್ಲೇರ್ ಮಾಡ್ತೀರಿ ಆ ಆಂತಿ ಆಸ್ತಿ ಸಂಪತ್ತು ಬಂದಿದ್ದು ಹೇಗೆ ಅನ್ನುವ ಕನ್ಸಿಡರೇಷನ್ ಆಗಬೇಕಲ್ವಾ ದ್ಯಾಟ್ ಇಸ್ ಒನ್ ಥಿಂಗ್ ಎರಡನೇದಾಗಿ ನೀವು ಯಾವುದೇ ಒಬ್ಬ ಮತ ಮತದಾರ ಚುನಾವಣೆಗೆ ನಿಂತರೆ ಪೊಲಿಟಿಕ್ಸಿಗೆ ಬಂದರೆ ಎಟ್ಲೀಸ್ಟ್ ಅವನ ಆಸ್ತಿ ಎಷ್ಟಿರಬೇಕು ಹೇಗಿರಬೇಕು ಅನ್ನುವ ಎನ್ಕ್ವೈರಿ ನಡೀಬೇಕಲ್ವಾ ಹೇಗೆ ಬಂತು ಒಂದು ವರ್ಷದಲ್ಲಿ ನೀವು ಐನೂರು ಕೋಟಿ ಅಂದರೆ ಯಾವ ಬಿಸ್ನೆಸ್ನಲ್ಲಿ ಬಂತು ಒನ್ ಪಾರ್ ಎರಡನೇದು ಬಹಳ ಮುಖ್ಯವಾದ್ದು ನನಗೆ ಅನಿಸುವುದು ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್ ಅಂತಾರೆ ನೀವು ಮನೆ ಮನೆ ಕ್ರಿಕೆಟ್ ಇದರಲ್ಲಿ ಗಂಗೂಲಿಯಿಂದ ಎಲ್ಲರಿಗೂ ಕಾನ್ಫ್ಲಿಕ್ಟ್ಸ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಹಾಕೊಂಡಿದ್ದಾರೆ ಅವರು ಇದು ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್ ಅಲ್ವಾ ನೀವು ಉದ್ಯಮಿಯೇ ಆಗ್ಬಿಟ್ಟು ನೀವು ಶಾಸಕರಾಗಿ ಅಧಿಕಾರ ಬರೆದು ನಿಮ್ಮ ಉದ್ಯಮದ ರಕ್ಷಣೆಯನ್ನು ಮಾಡ್ತೀರಿ ನೀವು ನಿಮ್ಮ ಉದ್ಯಮವನ್ನು ಬೆಳೆಸ್ತೀರಿ ಇದು ನೈತಿಕ ಪ್ರಶ್ನೆ ನಾನು ಕೇಳ್ತಾ ಇರೋದು ಅಂದರೆ ಒಬ್ಬ ರಾಜಕಾರಣಿ ಒಂದು ಉದ್ಯಮ ಇರಲೇಬಾರ್ದು ಅಂತಲ್ಲ ಯಾವ ಮಟ್ಟದ ಉದ್ಯಮ ಅದು ಬದುಕೋದಕ್ಕೆ ನನಗೊಂದು ಕೆಲಸ ಇರುತ್ತೆ ಫೈನ್ ಬದುಕೋದಕ್ಕೆ ನಾನು ಉದ್ಯಮ ಇರುತ್ತೆ ಫೈನ್ ಆದರೆ ಕೋಟಿ ಕೋಟಿ ರೂಪಾಯಿ ಇಟ್ಬಿಟ್ಟು ನೀವು ಉದ್ಯಮದಲ್ಲಿ ಪಡೆದ ಹಣವನ್ನು ನೀವು ರಾಜಕಾರಣದಲ್ಲಿ ಇನ್ವೆಸ್ಟ್ ಮಾಡ್ತೀರಿ ರಾಜಕಾರಣದಲ್ಲಿ ಇನ್ವೆಸ್ಟ್ ಮಾಡುವ ಮೂಲಕ ನಿಮ್ಮ ಉದ್ಯಮದ ಏನಿದೆ ಅಲ್ಲ ಕಾಳದಂಧೆ ಹಲ್ಕಾ ವ್ಯವಹಾರಗಳಲ್ಲಿ ರಕ್ಷಣೆ ಪಡಿತೀರಿ ಮ್ಯೂಚುವಲ್ ಆದದು ಇದು ಒಂದು ಕಡೆ ರಾಜಕಾರಣವನ್ನು ಆಡ್ತೀರಿ ಇನ್ನೊಂದು ಕಡೆ ಉದ್ಯಮವನ್ನು ಆಡ್ತೀರಿ ಇದಕ್ಕೆಲ್ಲ ಮೂಲ ಭ್ರಷ್ಟತೆ ತಮ್ಮ ಭ್ರಷ್ಟ ವ್ಯವಹಾರವನ್ನು ಮುಚ್ಚಿಕೊಳ್ಳೋದು ಒಂದು ಅದಕ್ಕೆ ರಕ್ಷಣೆ ಅನ್ನೋದು ಇದು ನನಗನ್ನಿಸುವ ಈ ಹಂತಕ್ಕೆ ಭಾರತ ಸ್ವತಃ ಸ್ವಾತಂತ್ರ್ಯೋತ್ತರ ರಾಜಕಾರಣದಲ್ಲಿ ಈ ಹಂತಕ್ಕೆ ಯಾವತ್ತೂ ಬಂದಿರಲಿಲ್ಲ ಕಾಂಗ್ರೆಸ್ ಮೊನ್ನೆ ಒಂದು ಟ್ವೀಟ್ ಅಲ್ಲಿ ಅನೌನ್ಸ್ ಮಾಡಿತು ಏನಂದರೆ ಎಂ ಟಿ ಬಿ ಅವರಿಗೆ ಖಾತೆಗೆ ಒಂದೇ ವಾರದಲ್ಲಿ ನಲವತ್ತೆಂಟು ಕೋಟಿ ನಲವತ್ತ್ಮೂರು ಕೋಟಿಯೋ ಏನೋ ಅಷ್ಟು ಹಣ ಬೇರೆ ಬೇರೆ ಇದರಲ್ಲಿ ಸಂದಾಯ ಆಯಿತು ಯಾವ್ದು ಮೂಲಗಳು ಅದರ ಬಗ್ಗೆ ಯಾರು ಏನೋ ಮಾತಾಡ್ತಾನೆ ಇಲ್ವಲ್ಲ ಅಂತ ಗಮನ ಸೆಳೆಯುವ ಒಂದು ಟ್ವೀಟ್ ಬಂದು ಎಂಟಿಬಿ ಬಿ ಅವರಿಗೆ ಬದ್ದ ಹಣ ಏನಿದೆ ಅವರು ಬೇರೆ ಬೇರೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಆಯ್ತಾ ಸೊ ಅದಕ್ಕೆ ಅವ್ರಿಗೆ ಸಿ ಎ ಇರ್ತಾರೆ ಚಾರ್ಟೆಡ್ ಅಕೌಂಟೆಂಟು ಅದಕ್ಕೇನೆಲ್ಲ ದಾರಿಯನ್ನು ಹುಡುಕ್ಬೋದು ಅಂದರೆ ನೀವು ಒಂದು ರೀತಿಯಾಗಿ ಸಾಮಾನ್ಯರನ್ನ ಕನ್ವಿನ್ಸ್ ಮಾಡೋದಕ್ಕೆ ಯತ್ನ ಮಾಡೋದು ಒಂದು ಕಾನೂನನ್ನು ಕನ್ವಿನ್ಸ್ ಮಾಡೋದಕ್ಕೆ ಯತ್ನ ಮಾಡೋದೊಂದು ಅದ್ರ ಒಳಗಡೆ ಇರಬೇಕಲ್ವಾ ನನಗೆ ನಾವು ನಮಗೆ ಹೆದರ್ಬೇಕಲ್ವಾ ನಾನು ಉದ್ಯಮದಲ್ಲಿ ಈ ರೀತಿ ಮಾಡಿರುವ ಹಣ ಏನಿದೆ ಇದು ನ್ಯಾಯಬದ್ಧವಾದದ್ದ ನಮಗಿರುವ ಸಂಶಯಗಳು ನೋಡಿ ನೀವು ಒಂದು ಈ ಅನರ್ಹ ಶಾಸಕರು ಆಗುವ ಸಂದರ್ಭದಲ್ಲಿ ದುಡ್ಡಿನ ವ್ಯವಹಾರ ನಡೀತು ಅಂತ ಅಲ್ವಾ ನ್ಯಾಯಾಲಯ ಹೇಳಿದ್ದು ಒಂದು ಪಾರ್ಟು ಬಾಂಬೆಗೆ ಹೋಗಿದ್ದು ಬಂದಿದ್ದು ಪ್ರತಿ ಹಂತದಲ್ಲಿ ಹಣ ಹೊಳೆ ಹೊಳೆಯಾಗಿ ಹರಿದಿದೆ ನೀವು ಇಲ್ಲಿ ಬಂದ ತಕ್ಷಣ ನೀವು ವಿಶೇಷ ವಿಮಾನಗಳಲ್ಲಿ ಬಾಂಬೆಗೆ ಹೋಗಿದ್ದೀರಿ ಆ ವಿಮಾನದ ಹಣ ಕೊಟ್ಟವ್ರು ಯಾರು ದಿನಕ್ಕೆ ಹತ್ತಾರು ಲಕ್ಷ ರೂಪಾಯಿ ಬಾಡಿಗೆ ಪಡೆಯುವ ಸ್ಟಾರ್ ಪಂಚತಾರ ಏಳು ಏಳು ತಾರ ಹೋಟೆಲ್ಗಳಲ್ಲಿ ನೀವು ಉಳಿದಿದ್ದೀರಿ ಎರಡು ತಿಂಗಳು ಉಳಿದಿದ್ದೀರಿ ನೀವು ಅದ್ರ ಜೊತೆ ಬರೋದಕ್ಕೆ ಬಿ ಜೆ ಪಿ ಅವರು ಇನ್ನೊಬ್ಬರು ವಿಮಾನದಲ್ಲಿ ಹೋಗಿದ್ದು ಬಂದಿದ್ದು ಆ ಖರ್ಚಿಗೆ ಹಣ ಬಂದಿದ್ದು ದುಡ್ಡು ಎಲ್ಲಿಂದ ಬಂತು ಅದ್ರ ಲೆಕ್ಕ ಕೇಳುವರು ಯಾರು ಇಡೀ ಈ ಅನರ್ಹರಾಗುವವರೆಗೆ ಮತ್ತು ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವವರೆಗೆ ವೆಚ್ಚವಾದ ಹಣ ಏನಿದೆ ಅದು ಈ ಈ ಶಾಸಕರು ಏನಿದ್ದಾರೆ ಅವರು ಸ್ವಂತ ಖರ್ಚು ಮಾಡಿದ್ದ ಬೇರೆ ಇನ್ವೆಸ್ಟ್ ಮಾಡಿದ್ದ ವಿಶ್ವನಾಥ್ ಅಂತವ್ರು ದುಡ್ಡೇ ಇಲ್ಲ ಅಂತ ಹೇಳ್ತಿದ್ದವರು ಭಾಳ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಿದ್ದವರು ಒಂದು ಪಾರ್ಟು ಎರಡನೇದಾಗಿದ್ದಲ್ಲಿ ಮಾಡಿ ಶಿವರಾಮ ಅಂತವರು ಅವ್ರ ಮೇಲೆ ಗಣಿ ಆರೋಪ ಇದೆ ಅವ್ರ ಮಗ ಒಳಗಡೆನೇ ಇದ್ದ ಇಂಥವ್ರನ್ನೆಲ್ಲ ನೀವು ಪಕ್ಷಕ್ಕೆ ತಗಿಡ್ರಿ ಅಲ್ಲೂ ಹಣದ ವ್ಯವಹಾರ ನಡೀತಾ ಯಾಕಾಗ ಅವರು ಪಕ್ಷಕ್ಕೆ ಬಂದರು ಅವರು ಯಾವುದು ಕ್ಲೇಮ್ ಮಾಡ್ತಾ ಇರೋದು ಯಾವುದೂ ಸತ್ಯ ಅಂತ ಅನ್ಸಲ್ಲ ಈ ಹದಿನೇಳು ಶಾಸಕರು ಏನು ಕ್ಲೇಮ್ ಮಾಡ್ತಾರೆ ನಮಗೆ ಭಾಳ ಸಿಟ್ಟಿತ್ತು ಮೈತ್ರಿ ಸರ್ಕಾರ ಯಾವುದು ಪ್ರತಿಯೊಂದು ಬೇಸ್ಲೆಸ್ ಅದು ಯಾವುದೂ ಯಾರನ್ನೂ ಕೂಡ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಸಾಧ್ಯ ಮಾಡುವಷ್ಟು ಅವ್ರಿಗೆ ಹೇಳೋದಕ್ಕೂ ಸಾಧ್ಯ ಆಗಿಲ್ಲ ಅವರು ಆರ್ಗ್ಯೂ ಮಾಡೋದಕ್ಕೂ ಅವ್ರ ಆರ್ಗ್ಯುಮೆಂಟ್ ಎಲ್ಲ ಫೇಲ್ ನಾಶ ಆಗೋಗ್ಬಿಟ್ಟಿತ್ತು ಮೈತ್ರಿ ಸರ್ಕಾರ ಹಾಂಗಾಗ್ಬಿಟ್ಟಿತ್ತು ಹೀಗಾಗ್ಬಿಟ್ಟಿತ್ತು ನಮ್ಮ ವೈಯಕ್ತಿಕವಾಗಿ ಏನೋ ಆಗೋಯ್ತು ನೀವು ಈ ಹಂತದ ರಾಜಕಾರಣ ಏನಿದೆ ಇದರಲ್ಲಿ ಈ ಇವರು ಕ್ಷಮಾರರು ಅಂತ ನನಗನ್ಸಲ್ಲ ಈ ಅನರ್ಹ ಶಾಸಕರು ಅಲ್ಲ ಅದು ಭಾರತೀಯ ಜನತಾ ಪಕ್ಷ ಕ್ಷಮಾರ್ಹವಾದ್ದಲ್ಲ ಅವರ ಚಟುವಟಿಕೆ ಅಧಿಕಾರಕ್ಕೆ ಬರೋ ಕಾನೂನು ಒಂದು ಪಾರ್ಟ್ ಕಾನೂನು ಸುಪ್ರೀಂ ಕೋರ್ಟ್ ಡಿಸಿಷನ್ ಬಗ್ಗೆ ಪ್ರಶ್ನೆಗಳಿವೆ ಬಟ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಯಾರು ಲಾಯರ್ ಇದ್ದಾರೆ ಅವರು ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂತ ನಾನು ಅಂದ್ಕೋತೀನಿ ಅಂದ್ಕೋಬೇಕು ನಾವು ಅಲ್ವಾ ಜಜ್ಜಿರ್ನ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅವರಿಗೆ ಅಂತ ಬಟ್ ಯಾವ ಹಂತಕ್ಕೆ ಹೋಗಿದ್ದೀವಿ ನಾವು ಸೊಸೈಟಿಯನ್ನು ಎಲ್ಲಿ ತಂದುಟ್ಟಿದ್ದೀವಿ ಇದು ಬಿಗ್ಗರ್ ಕ್ವಶನ್ ಅಂತ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಪಾವಿತ್ರ್ಯತೆ ಬಗ್ಗೆ ಮಾತಾಡ್ತಿದ್ದವರು ಈಗ ಅನರ್ಹರನ್ನ ಸೇರಿಸ್ಕೊಂಡ್ರು ಅವರಿಗೆ ತಮ್ಮ ಧ್ವಜ ಕೊಟ್ಟರು ಈಗ ಎಲೆಕ್ಷನ್ ನಿಲ್ಲೋಕಾಶ ಕೊಟ್ಟರು ಈ ಬಹುತೇಕ ಅನರ್ಹ ಶಾಸಕರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಏನು ಮಾತನಾಡಿದ್ರು ಆ ರೆಕಾರ್ಡ್ಗಳನ್ನು ಹಾಕಬೇಕು ನಮ್ಮ ಚಾನೆಲ್ಗಳು ಮೋದಿ ಅವರ ಮೇಲೆ ಹೇಗೆ ಇವರು ಅಟ್ಯಾಕ್ ಮಾಡಿದ್ರು ಅಮಿತ್ ಶಾ ಅವ್ರ ಮೇಲೆ ಹೇಗೆ ಅಟ್ಯಾಕ್ ಮಾಡಿದ್ರು ಬಿಜೆಪಿ ರಾಜಕಾರಣವನ್ನು ಹೇಗೆ ಟೀಕಿಸ್ತಾ ಬಂದಿದ್ರು ಕೋಮವಾದವನ್ನು ಹೇಗೆ ಟೀಕಿಸ್ತಾ ಬಂದಿದ್ರು ಇವತ್ತು ಹಣೆಯ ಮೇಲೆ ತಿಳಕ ಇಟ್ಟು ಹೆಗಲ ಮೇಲೆ ಕೇಸರಿ ಶಾಲನ್ನು ಹಾಕಿಬಿಟ್ಟು ಕಮಲ ಹಿಡ್ಕೊಂಡು ಹೋಗ್ತಾರಲ್ಲ ನಿಮಗೇನಾದರೂ ಲಜ್ಜೆ ಅನ್ನೋದಾಗಲಿ ನಾನು ಹಿಂದಾಡಿದ ಮಾತೇನು ಅನ್ನುವ ಬಗ್ಗೆ ಆಗಲಿ ಇಲ್ಲ ಸೊ ಈ ರಾಜಕಾರಣ ನಾನು ಕೇವಲ ಅನರ್ಹ ಶಾಸಕರ ಬಗ್ಗೆ ಹೇಳ್ತಾ ಇಲ್ಲ ಅವ್ರ ವಿರುದ್ಧ ನಿಂತವರು ಅಂಥವ್ರೆ ಭಾನ್ ದುಡ್ಡಿರುವಂಥ ಫಾರ್ ಎಕ್ಸಾಂಪಲ್ ಯಶವಂತಪುರದಿಂದ ಜವರಾಯಿಗೌಡ ಯಾರನ್ನ ನಿಲ್ಲಿಸಿದ್ದಾರೆ ಅವನು ಅವನು ಮುನ್ನೂರ ನಾನ್ನೂರು ಕೋಟಿ ಒಡೆಯ ಅವನು ಅವನು ಶಿವಾಜಿನಗರದಿಂದ ಕಾಂಗ್ರೆಸ್ ನಿಲ್ಲಿಸಿದೆ ನಿಂತ ಎಲ್ಲ ಬೀಳ್ತಿದ್ದಾರೆ ಅವರು ಬಟ್ ದು ದುಡ್ಡಿನ ಬಲ ಇದೆ ಇಸಿ ದುಡ್ಡಿನ ಬಲವೇ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮಾನದಂಡ ಆಗಿರ್ಬೋದು ಎಲ್ಲ ವ್ಯಾಲ್ಯೂಸ್ಗಳು ನಾಶ ಆಗಿದ್ದು ನೀವು ಬಿ ಜೆ ಪಿಯನ್ನು ಮತ್ತು ಇವತ್ತು ದೇಶದಲ್ಲಿ ಇರುವ ವಾತಾವರಣ ಕೆಟ್ಟಿರುವುದನ್ನು ನೀವು ಟೀಕಿಸುವುದಕ್ಕೆ ಹಲವು ಕಾರಣ ಇದೆ ಇತ್ತೀ ಈಗ ಇತ್ತೀಚೆಗೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಒಂದು ನಡೀತಾ ಇದ್ದೀನಿ ವರದಿ ಗಮನಿಸ್ತಾರೋ ಎಲ್ಲ ಗೊತ್ತಿಲ್ಲ ನನಗೆ ಅಲ್ಲಿ ಸಂಸ್ಕೃತದಲ್ಲಿ ಅತಿ ಹೆಚ್ಚಿನ ಮಾರ್ಕ್ಸ್ ಪಡೆದ ಒಬ್ಬ ಮುಸ್ಲಿಂ ಅವ್ರನ್ನ ಅಲ್ಲಿ ಪ್ರೊಫೆಸರ್ ಆಗಿ ನೇಮಕ ಮಾಡ್ತಾರೆ ಯಾವುದು ಸಂಸ್ಕೃತದ ಸಾಹಿತ್ಯ ಕಲಿಸೋದಕ್ಕೆ ಇದೇ ಬಿ ಜೆ ಪಿಯ ತುಂಡುಗಳಿವೆಯಲ್ಲ ಎ ಬಿ ವಿ ಪಿ ಆರ್ ಎಸ್ ಎಸ್ಗಳು ಆ ಹುಡುಗರು ಪ್ರತಿಭಟನೆ ಮಾಡ್ತಿದ್ದಾರೆ ನಾ ಮುಸ್ಲಿಂ ಕೈಲಿ ಕಳಿಯಲ್ಲ ಅಂತ ಅವರು ಅತಿ ದೊಡ್ಡ ಸ್ಕಾಲರ್ ಸಂಸ್ಕೃತವ್ರು ಅಂತ ಅವ್ರಿಗೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟು ಯಾರು ಕೈದೇ ಕೈಗೆ ಸಿಗದೆ ಹೋಗ್ತಿದಾರಂತೆ ನೀವು ಎಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೀರಿ ಅಂಥವ್ರಿಗೆ ಹೋಗಿ ಬೆಂಬಲ ಕೊಡ್ತಿರಲ್ಲ ಏನು ಒಂದು ಆತ್ಮಾನದಿಲ್ವೇನ್ರಿ ಒಂದು ಪ್ರಶ್ನೆ ಮೂಡಬೇಕಲ್ವ ನನಗೆ ಈ ದೇಶ ನನ್ನ ದೇಶ ನನ್ನ ದೇಶ ಇದು ಯಾವುದು ನನ್ನ ದೇಶ ಈ ನನ್ನ ದೇಶದ ವ್ಯಾಲ್ಯೂ ಏನು ಮೌಲ್ಯಗಳೇನು ಇದೆಲ್ಲ ನಾ ರಾಜಕೀಯ ಮೌಲ್ಯಗಳು ನಾಶ ಆಗ್ತವೆ ಅದರ ಜೊತೆ ಕನೆಕ್ಟ್ ಆಗಿರುವ ಸಾಮಾಜಿಕ ಮೌಲ್ಯಗಳು ನಾಶ ಆಗ್ತಿವೆ ಬದುಕಿನ ಮೌಲ್ಯಗಳು ನಾಶ ಆಗ್ತಾ ಇವೆ ಸೊ ಇಂಥ ಕಾಲಘಟ್ಟದಲ್ಲಿ ಬಂದು ನಿಂತ ಸಂದರ್ಭದಲ್ಲಿ ಇಂಥ ಸಾಮೂಹಿಕ ರಾಜೀನಾಮೆ ಮತ್ತು ದುಡ್ಡಿನ ಒಂದು ಮಹಾವೈಭವೀಕರಣ ದುಡ್ಡು ಡಿಕ್ಟೇಟ್ ಮಾಡುವಂಥದ್ದು ಇದು ಭಾರತ ಜನತಂತ್ರ ಉಳಿಸಲ್ಲ ಯು ಭಾರತವನ್ನು ಉಳಿಸಲ್ಲ ನೀವು ರಾಮರಾಮಿ ರಾಮ ದೇವಾಲಯ ಕಟ್ಟಿ ಲಕ್ಷ್ಮಣ ದೇವಸ್ಥಾನ ಕಟ್ಟಿ ಸೀತೆ ದೇವಸ್ಥಾನ ಕಟ್ಟಿ ವಿಷ್ಣು ದೇವಸ್ಥಾನ ಕಟ್ಟಿ ಭಾರತ ಉಳಿಸಲ್ಲ ಯಾಕೆಂದರೆ ಇವರೆಲ್ಲ ನಮ್ಮ ಒಳಗಡೆ ಇದ್ದು ಇವರೆಲ್ಲರೂ ಕೂಡ ಸರ್ವಧರ್ಮ ಸಮಭಾವವನ್ನು ಹೇಳ್ತಾ ಬಂದವರು ಭಾರತೀಯ ಈ ಎಲ್ಲ ಐಕಾನ್ಸ್ಗಳು ಅದನ್ನೇ ಬಿಟ್ಟುಬಿಟ್ಟು ಇಟ್ಟಂಗಿ ಗೊತ್ತುಕೊಂಡು ಹೀಗೆ ಮಾಡ್ತಾ ಇರುವ ರಾಜಕಾರಣ ಅದಕ್ಕೆ ದುಡ್ಡು ಬಹುಮುಖ್ಯವಾಗಿ ಅದು ಪ್ಲೇ ಮಾಡ್ತಾ ಇರುವುದು ಟಿ ವಿ ನಾಗರಾಜ್ ಅನ್ನುವಂಥವ್ರು ಹೇಳ್ತಾರೆ ನಾನು ನಾನು ಭಿಕ್ಷೆ ಬೀರೋ ಭಿಕ್ಷೆ ಬರೋವನು ಎಷ್ಟೋ ರಾಜಕಾರಣಿಗಳು ನನ್ನಿಂದ ಭಿಕ್ಷೆ ತಗೊಂಡಿದ್ದಾರೆ ಅಂದರೆ ಇದು ಒಂದು ಕಡೆ ಅಹಂಕಾರ ಮತ್ತೆ ಜನರ ಎದುರಿಗೆ ಇದು ನಾವು ಎಲ್ಲರನ್ನು ಕೊಂಡುಕೊಳ್ಳಬಲ್ಲೆವು ಅನ್ನುವ ಅಹಂಕಾರವೇ ನಾಳೆ ಇದು ನಾನು ಅದನ್ನು ಡಿನೈ ಮಾಡಲ್ಲ ಒಂದು ಎಂ ಟಿ ಬಿ ನಾಗರಾಜ್ ಅವರು ಎಲ್ಲ ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟಿರ್ಬೋದು ಡಿನೈ ಮಾಡಲ್ಲ ನಾನು ನಾನು ದುಡ್ಡು ಹೇಗೆ ಆಟ ಆಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅದರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ನಾಯಕರುಗಳು ಎಂ ಟಿ ಬಿ ಅವರಿಂದ ಲಾಭ ಪಡೆದಿರ್ಬೋದು ನಾನು ಸುಳ್ಳು ಅಂತ ಹೇಳಲ್ಲ ಅವರು ಚುನಾವಣೆಗೆ ಬಳಸ್ಕೊಂಡಿರ್ಬೋದು ಇನ್ನೊಂದು ಮಾಡಿ ದುಡ್ಡು ಇದ್ದವರು ಅಂತ ಕಾಂಗ್ರೆಸ್ನಲ್ಲೂ ದುಡ್ಡು ಇದ್ದವರೇ ಇರೋದು ನೀವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಳು ಅವರು ಸುತ್ತಮುತ್ತಲಿದ್ದವ್ರು ದುಡ್ಡಿದ್ದ ನಾಲ್ಕೈದು ಜನ ನಾನು ಹೆಸರಾಳೋಕೆ ಹೋಗಲ್ಲ ದುಡ್ಡಿದ್ದವರೇ ಆಳ್ವಿಕೆ ಮಾಡೋದೇನಿದೆ ಇದು ಎಲ್ಲ ರಾಜಕೀಯ ಪಕ್ಷಗಳು ಆತ್ಮವಿಮರ್ಶೆ ಮಾಡ್ಕೋಬೇಕು ನೀವು ಕಿಡುವ ಉದ್ದುದ್ದ ಮೌಲಿಕವಾದ ಮಾತುಗಳು ನಿಮ್ಮ ಸ್ಟೇಟ್ಮೆಂಟ್ಗಳು ಹೇಳಿಕೆಗಳು ಆದರೆ ವಾಸ್ತವವಾಗಿ ಎಲ್ಲ ರಾಜಕೀಯ ಪಕ್ಷಗಳನ್ನು ದುಡ್ಡಿದ್ದವರು ಆಳ್ತಾ ಇರೋ ದುಡ್ಡೇ ದೊಡ್ಡಪ್ಪ ಉಳಿದು ಯಾವುದೂ ಅಲ್ಲ ದುಡ್ಡಿದೆಯೋ ನೀವು ದೊಡ್ಡ ರಾಜಕಾರಣಿ ನೀನು ಚುನಾವಣೆ ನಿಲ್ತೀಯ ಒಂದು ಐವತ್ತು ನೂರು ಕೋಟಿ ಅಸೆಂಬ್ಲಿ ಖರ್ಚು ಮಾಡ್ತೀಯಾ ಯು ಆರ್ ಆರ್ಸ್ ಬರ್ತೀಯಾ ಜನ ಅಂತವ್ರು ಆರ್ಸ್ ತರಿಸ್ತಾರೆ ಸಿ ಈ ಬಾರಿ ಇಲೆಕ್ಷನ್ ಒಂದು ವೋಟ್ಗೆ ಐದು ಸಾವಿರ ಎಂಟು ಸಾವಿರ ಹೋಗ್ಬೋದು ಅನ್ನೋ ಮಾತು ಕೇಳ್ತಾ ಇದೆ ಒಂದು ವೋಟ್ಗೆ ಅದ್ರ ಜೊತೆಗೆ ಯಾವ ಸ್ಥಿತಿ ದುಡ್ಡೇ ದೊಡ್ಡಪ್ಪ ಅಂತಂದರೆ ಯಾರೋ ಒಬ್ಬ ಕ್ಯಾಂಡಿಡೇಟು ಇದರಿಂದ ನನಗೆ ಟಿಕೆಟ್ ಸಿಗುತ್ತೆ ಹುಣಸೂರಿಂದ ಅಂತೇಳಿ ಮುನ್ನೂರು ಸೀರಿಯಸ್ಸಿಗೆ ಹಾಕೊಳ್ತು ಅವರು ಇಡೀ ಈ ಒಂದು ಆಪ್ರೇಷನ್ ಕಮಲದ ನೇತೃತ್ವ ವಹಿಸಿದ್ರಂತೆ ಅಲ್ಲಲ್ಲಿ ಈ ರೀತಿ ಸಿಗ್ತಾ ಇದೆ ಮುಂದೆನೂ ಗೊತ್ತಿಲ್ಲ ಎಲೆಕ್ಷನ್ ಕಮಿಷನ್ ಯಾರೋ ಬಂದರು ಒಂದು ಸೀಸ್ ಮಾಡಿಕೊಂಡ್ರು ಮನೆಗೆ ಹೋದರು ಅವನು ಇಲೆಕ್ಷನ್ ನಿಂತ ಎದ್ದ ಬಂದ ದುಡ್ಡು ಹಂಚೋದು ನಿಲ್ಲ ಗುಂಡ್ ಹಂಚೋದು ನಿಲ್ಲಲ್ಲ ಜಾತಿ ಬಳಕೆ ನಿಲ್ಲಲ್ಲ ಯಾವುದೂ ನಿಲ್ಲಲ್ಲ ಪ್ರತಿಯೊಂದು ಯಾವುದು ಮನುಷ್ಯ ವಿರೋಧಿ ಆದದ್ದೋ ಅದೇ ಚುನಾವಣೆಯಲ್ಲಿ ಪ್ಲೇ ಮಾಡ್ತಿದೆ ನಮ್ಮ ಮತದಾರರು ಹಾಗೆ ಇದ್ದಾರೆ ಅವರು ದುಡ್ಡಿಗಾಗಿ ಮಾರ್ಕೊತ ಇದ್ದಾರೆ ತನ್ನ ಸಾಹೇಬ ಏನು ಮಾಡಿದ್ರು ಓಕೆ ಯಾಕೆಂದರೆ ಅವನು ಆ ಸಾಹೇಬ ಕಾದಿದ್ದಾನೆ ಇವ್ರನ್ನ ದುಡ್ಡು ಕೊಟ್ಟಿದ್ದಾನೆ ಕೆಲವರಂತೂ ಇಲೆಕ್ಷನ್ಗಿಂತ ಮೊದಲೇ ಯಾವಾಗಲೂ ದುಡ್ಡು ಹಂಚಿ ಮೊದಲೇ ರೆಡಿ ಮಾಡ್ಕೊಬಿಟ್ಟಿರ್ತಾರೆ ಕೆಲವರು ಇಲೆಕ್ಷನಿಗೆ ಮಾತ್ರ ಹಂಚವ್ರು ಕೆಲವರು ಮೊದಲಿಂದ ರೆಗ್ಯುಲರ್ ಹಂಚುವಂಥದ್ದು ಇದು ನಾವು ಜನತಂತ್ರದ ಬಗ್ಗೆ ನಮಗೆ ಕಳಕಳಿ ಇರಬೇಕಾದ್ದು ಈ ಕಾರಣಕ್ಕೆ ಯಾವ ರಾಜಕೀಯ ಪಕ್ಷವೂ ಕೂಡ ಜನತಾಂತ್ರಿಕ ಮೌಲ್ಯವನ್ನು ನನಗೆ ಎತ್ತಿಡಿತಾ ಇಲ್ಲ ಯಾವ ರಾಜಕೀಯ ಪಕ್ಷವೂ ಕೂಡ ಭ್ರಷ್ಟತೆಯಿಂದ ಹೊರಗೆ ಬಂದಿಲ್ಲ ಅಲ್ವಾ ಬಿ ಜೆ ಪಿಗೆ ಸಾವಿರ ಕೋಟಿ ಸಾವಿರದ ಇನ್ನೂರು ಕೋಟಿ ಕಾಂಟ್ರಿಬ್ಯೂಷನ್ ಬರುತ್ತೆ ಯಾರು ಉದ್ಯಮಪತಿಗಳೇ ಕೊಡೋದು ಏನು ಅವ್ರು ಏನು ಸುಮ್ಮನೆ ಕೊಡ್ತಾನೆ ಅವನಾದರೂ ಅವನಿಗೆ ಇನ್ವೆಸ್ಟ್ಮೆಂಟ್ ಅದು ಕಾಂಗ್ರೆಸ್ಗೆ ಒಂದು ಇನ್ನೂರು ಕೋಟಿ ಬಂತು ಅಂತ ಇಟ್ಕೊಳ್ಳಿ ಜೆ ಡಿ ಎಸ್ಸಿಗೆ ಇಪ್ಪತ್ತೊಂಬತ್ತು ಕೋಟಿ ಬಂತು ಇಟ್ಕೊಳ್ಳಿ ಆ ದುಡ್ಡು ಕೊಟ್ಟ ಇಂಡಸ್ಟ್ರಿಯಲಿಸ್ಟು ನಾಳೆ ಅದರ ಬಡ್ಡಿ ಸಹಿತ ವಸೂಲು ಮಾಡ್ತಾನೆ ನಾನು ಉದ್ಯಮ ಮತ್ತು ರಾಜಕಾರಣ ಸಂಬಂಧದ ಬಗ್ಗೆ ಮಾತನಾಡ್ತಿದ್ದೀನಿ ಗೌಟ್ರೆ ಅವನು ವಸೂಲು ಮಾಡದೆ ಕೂತ್ಕೊಂಡು ಹೋಗಲ್ಲ ಅವನು ಅವನಿಗೆ ಕೊಟ್ಟ ಅಂತಂದರೆ ಈಗ ಇಲೆಕ್ಷನಿಗೆ ದುಡ್ಡು ಕೊಟ್ಟ ಅಂದರೆ ನಾಳೆ ಅವನ ಕೆಲಸ ಅವನು ನೂರು ಕೋಟಿ ಬ ಕೊಟ್ಟು ಸಾವಿರ ಕೋಟಿ ಹೊಡಿತಾನೆ ಯಾರು ದಾಣ ಅದು ಈ ಬಿ ಜೆ ಪಿಗೆ ಬಂದು ಸಾವಿರ ಕೋಟಿನೋ ಕಾಂಗ್ರೆಸ್ಸಿಗೆ ಬಂದು ಇನ್ನೂರೈವತ್ತು ಕೋಟಿನೋ ಯಾರೋ ಉದ್ಯಮಪತಿ ಕೊಟ್ಟರು ಕೂಡ ಅದು ಸಾರ್ವಜನಿಕರ ಹಣ ಇವತ್ತು ಕೊಟ್ಟು ಸಾರ್ವಜನಿಕರ ಹಣನೇ ಲೂಟಿ ಮಾಡ್ತಾನೆ ಅವನು ಈ ಕಾರ್ಪೊರೇಟ್ ವಲಯ ಮತ್ತು ರಾಜಕಾರಣದ ಈ ಅನೈತಿಕ ಸಂಬಂಧ ಇದೆಯಲ್ಲ ಅನೈತಿಕ ಬಾಂಧವ್ಯ ಇದೆಯಲ್ಲ ಪರಸ್ಪರ ಕೊಡುಕೊಳ್ಳುವಿಕೆ ಇದು ಒಂದು ಕಡೆ ಜನರನ್ನ ದುರವಸ್ಥೆಗೆ ತಳ್ಳೋದು ಇನ್ನೊಂದು ಕಡೆ ಇಡೀ ದೇಶವನ್ನೇ ಒಂಥರ ಮಾರಾಟಗಿಟ್ಟ ಸ್ಥಿತಿಗೆ ತಳ್ಳೋದು ಕಾಣಿಸ್ತದೆ ಮಾರಾಟ ದೇಶವೇ ಒಂದು ಮಾರಾಟದ ಹಂತಕ್ಕೆ ಬಂದಿದೆ ಇಲ್ಲಿ ಧರ್ಮದ ಮಾರಾಟ ನಡೀತಾ ಇದೆ ರಾಜಕಾರಣದ ಮಾರಾಟ ನಡೀತಿದೆ ಎಲ್ಲವನ್ನೂ ಬೀದಿಯಲ್ಲಿಟ್ಟು ಮಾರಾಟ ಮಾಡುವ ಒಂದು ಕಾಲಘಟ್ಟದಲ್ಲಿ ಬಂದಿದ್ದೀವಿ ವ್ಯಾಲ್ಯೂಸ್ಗಳ ಮಾರಾಟ ನಡೆದು ಹೋಗ್ಬಿಟ್ಟಿದೆ ಅಲ್ವಾ ಯಾವುದೂ ಮಾರಾಟ ಆಗ್ತಿಲ್ಲ ಇಲ್ಲಿ ಪ್ರತಿ ಒಂದು ಮಾರಾಟ 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 ರಾಜಕಾರಣಿಗಳು ದೇಶವನ್ನೇ ಮಾರಾಟ ಇಡೋ ಸ್ಥಿತಿಗೆ ಬಂದಿದೆ ನಾಳೆ ವಿಧಾನಸೌಧ ಸಂಸತ್ ಭವನ ಮಾರಾಟಕ್ಕೆ ಹೋಗ್ಬೋದು ಯಾಕಂದರೆ ಪ್ರೈವೇಟೈಸೇಷನ್ನಲ್ಲಿ ಈಗ ಬಿ ಎಸ್ ಎನ್ ಎಲ್ನಿಂದ ಹಿಡಿದುಬಿಟ್ಟು ಎಲ್ಲವನ್ನು ಪ್ರೈವೇಟೈಸ್ ಮಾಡ್ತೀವಿ ಎಲ್ಲ ಮಾರಾಟ ಗೌರ್ಮೆಂಟ್ ಏನೂ ಇಲ್ಲ ಗೌರ್ಮೆಂಟ್ ಮಾರಾಟದ ಏಜೆಂಟ್ ಕಮಿಷನ್ ಏಜೆಂಟ್ ಸರ್ಕಾರಗಳು ನೀವು ಇಡೀ ಸಾರ್ವಜನಿಕ ಆಸ್ತಿಯನ್ನು ಖಾಸಗಿಯವರಿಗೆ ಯಾರು ಇಂಡಿಯಾ ಮಾರಾಟಕ್ಕೆ ಹೋಗ್ತಿದೆ ನೀವೇ ಮಾರಾಟ ವಿರೋಧ ಮಾಡಿಕೋಣ ಏ ಕಮ್ಯುನಿಸ್ಟ್ ಇವನು ದೇಶದ ಆಸ್ತಿ ಕಡ್ರಿ ಈ ದೇಶವನ್ನು ಕಟ್ಟಿದ್ದು ಸಾರ್ವಜನಿಕ ಉದ್ಯಮಗಳು ನೀವು ಸಾರ್ವಜನಿಕ ಉದ್ಯಮಗಳನ್ನ ಮಾರಾಟಕ್ಕೆ ಇಟ್ಟಿದ್ದೀರಿ ನೀವು ಧರ್ಮವನ್ನು ಮಾರಾಟಕ್ಕಿಟ್ಟಿದ್ದೀರಿ ಮನುಷ್ಯ ಸಂಬಂಧಗಳನ್ನ ಮಾರಾಟಕ್ಕೆ ಇಟ್ಟಿದ್ದೀರಿ ಯಾವುದನ್ನು ನೀವು ಮಾರಾಟಕ್ಕೆ ಇಟ್ಟಿಲ್ಲ ರಾಜಕಾರಣಿಗಳೇ ಎಲ್ಲವನ್ನ ಮಾರಾಟಕ್ಕೆ ಇಟ್ಟು ಕೂತಿದ್ದೀರಿ ಈ ಈಗ ಪ್ರಸ್ತಾಪವನ್ನು ಬಂದಿದೆ ಭಾರತ್ ಪೆಟ್ರೋಲಿಯಂ ಮತ್ತೆ ಏರ್ ಇಂಡಿಯಾ ಮಾರಾಟ ಆಗುತ್ತೆ ಸದ್ಯದಲ್ಲೇ ಅಂತ ಬಹಳ ಬೇಗ ಅಂದ್ರೆ ಆರ್ಥಿಕ ವ್ಯವಸ್ಥೆ ಅನ್ನೋದನ್ನೇ ಸರ್ವನಾಶ ಮಾಡಿಬಿಡುವಂತಹ ಇದು ಆರ್ಥಿಕ ವ್ಯವಸ್ಥೆ ಕುಸ್ತೋಗಿದೆ ಈ ಆರ್ಥಿಕ ವ್ಯವಸ್ಥೆ ಯಾಕೆ ಕುಸ್ತಿದೆ ಅಂದ್ರೆ ಇವತ್ತಿನ ಪ್ರಭುತ್ವಕ್ಕೆ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವರು ತಮ್ಮ ಮತ ರಾಜಕಾರಣ ಮತ್ತು ವೋಟ್ ಬ್ಯಾಂಕಿನ ರಾಜಕಾರಣ ಏನಿದೆ ಅದರಲ್ಲೂ ಒಂದು ಕಡೆ ನಿರತರಾಗಿದ್ದಾರೆ ಅದು ಧರ್ಮದ ವಿಚಾರ ಧರ್ಮವನ್ನು ಮಾರಾಟ ಮಾಡಿ ಮತವನ್ನು ಪಡೆಯುವುದು ಒಂದು ಒಂದು ಸೈನ್ಯವನ್ನು ಮಾರಾಟ ಮಾಡಿ ಮತವನ್ನು ಪಡೆಯೋದು ದೇಶಭಕ್ತಿಯನ್ನು ಮಾರಾಟ ಮಾಡಿ ಮತವನ್ನು ಪಡೆಯುವುದು ಇದರ ಇಡೀ ಪ್ರಭುತ್ವ ಬಿ ಜೆ ಪಿ ಸರ್ಕಾರ ಕಾನ್ಸಂಟ್ರೇಟ್ ಮಾಡಿದೆ ಇನ್ನೊಂದೆಡೆ ಶಾಸಕರನ್ನ ಖರೀದಿಸುವುದು ರಾಜಕಾರಣಿಗಳಲ್ಲಿ ಖರೀದಿ ಒಂದು ಕಡೆ ಸಾರ್ವಜನಿಕ ಆಸ್ತಿಗಳ ಮಾರಾಟ ಒಂದು ಕಡೆ ಒಂದು ಕಡೆ ಖರೀದಿ ಒಂದು ಕಡೆ ಮಾರಾಟ ಒಂದು ಕಡೆ ಖರೀದಿ ಇನ್ನೊಂದು ಕಡೆ ಮಾರಾಟ ಧರ್ಮದ ಮಾರಾಟ ಈ ಕಡೆ ಮಾಡಿದರೆ ಯಾರೋ ಧರ್ಮ ನಿರಪೇಕ್ಷ ವ್ಯಕ್ತಿಯನ್ನು ಕೋಮುವಾದಿಯನ್ನಾಗಿ ಮಾಡೋದು ಖರೀದಿ ವ್ಯವಹಾರದ ಮೂಲಕ ಇದು ಸತತವಾಗಿ ನಡೀತಾ ಇರೋದು ಅವರು ಏಜೆಂಡಾಗಳ ಬಟ್ ಎಕ್ಸ್ಪೋಸ್ ಆಗ್ತಿದ್ದಾರೆ ಈಗಲೇ ಈಗ ದೇಶದ ಜಿ ಡಿ ಪಿ ನಾಲ್ಕು ನಾಲ್ಕು ಪಾಯಿಂಟ್ ಟೂಗೆ ಬರುತ್ತೆ ಅಂದರೆ ಮುಳುಗೋಗುತ್ತೆ ದೇಶ ನೀವು ನಾವು ಮಾತನಾಡಬೇಕಾದ್ದು ಚರ್ಚೆ ಮಾಡಬೇಕಾದ್ದು ಅದನ್ನು ಇಡೀ ಇನ್ನೊಂದು ವರದಿ ನೋಡ್ತಾ ಇದೆ ಡೀಸೆಲ್ ಮಾರಾಟದ ಪ್ರಮಾಣ ಕುಸಿತ ದೆಟ್ ಮೀನ್ಸ್ ನೀವು ಎಲ್ಲ ಪ್ರೊಡಕ್ಟಿವ್ ಆದ ಉದ್ಯಮಗಳೇ ನೀವು ಎಲ್ಲ ಕಚ್ಚೋಗ್ತಿದೆ ನೆಲ ಕಚ್ಚಿದೆ ಅಂತ ರಿಯಲ್ ಎಸ್ಟೇಟ್ ಕಚ್ಚೋಗ್ಬಿಟ್ಟಿದೆ ಇದರ ಬಗ್ಗೆ ಚರ್ಚೆ ಮಾಡ್ರಿ ಅಂದರೆ ರಾಮ ಮಂದಿರ ಆಗುತ್ತೆ ಇಟ್ಟಂಗಿ ಯಾವಾಗ ಬರುತ್ತೆ ಕಾಶ್ಮೀರದಲ್ಲಿ ಹೊಡೆದು ಹಾಕ್ಬಿಟ್ವಿ ಪಾಕಿಸ್ತಾನ ಮುಗಿಸ್ಬಿಟ್ವಿ ಅಲ್ಲಿ ಬಾಂಬ್ ಹಾಕ್ತೀವಿ ಈ ದೇವರು ನಿತ್ಕೊ ಬರ್ತೀವಿ ಮಾನ ಮರ್ಯಾದೆ ಇರೋ ಜನ ರೀ ಇವರು ಭ್ರಮಾ ಸೃಷ್ಟಿಸೋ ಭ್ರಮಾವರ್ಯಲ್ಲಿ ದೇಶ ಈ ಸಿ ಖರೀದಿ ಮತ್ತು ಮಾರಾಟ ಅಂದರೆ ಈ ಸರ್ಕಾರ ಸಂಪೂರ್ಣವಾಗಿ ಬಿಸ್ನೆಸ್ ಓರಿಯೆಂಟೆಡ್ ಇನ್ ದ ಸೆನ್ಸ್ ನಾವು ಮೊದಲು ಹೇಳ್ತಿದ್ರು ಜನಸಂಘ ಇರೋ ಕಾಲದಲ್ಲಿ ಜನಸಂಘದ ವ್ಯಾಪಾರಿಗಳ ಪಾರ್ಟಿ ಅಂತಿದ್ರು ನಾವು ನಾವು ಸಣ್ಣಿದ್ದಾಗ ಕೇಳಿದ್ದು ಬಹುತೇಕ ಅವು ನಿಜ ವ್ಯಾಪಾರಿಗಳೇ ಬಿ ಜೆ ಪಿಯ ಒಂದು ಮೂಲ ಸ್ತಂಭ ಮೂಲ ಆದರೆ ಆ ವ್ಯಾಪಾರಿಗಳು ಪುಟ್ಟ ವ್ಯಾಪಾರಿಗಳಾಗಿದ್ದರು ಈ ವ್ಯಾಪಾರಿಗಳ ಪಕ್ಷಗೆ ದೇಶದಲ್ಲೇ ವ್ಯಾಪಾರಕ್ಕೆ ನಿಂತುಬಿಟ್ಟಿದೆ ಖರೀದಿ ಮತ್ತು ಮಾರಾಟಕ್ಕೆ ನಿಂತಿದೆ ಏನು ಖರೀದಿ ಮಾಡಬೇಕು ಏನು ಮಾರಾಟ ಮಾಡಬೇಕು ಯುಸಿ ಮಾರಾಟದಲ್ಲೂ ಈಗ ಶಿವಸೇನೆ ಮತ್ತು ಕಾಂಗ್ರೆಸ್ಸು ಎನ್ ಸಿ ಪಿ ಶಾಸಕರ ಖರೀದಿ ಮಾಡೋದು ಯತ್ನಗಳು ಪ್ರಾರಂಭ ಆಗಿವೆ ಈ ಕಡೆ ಖರೀದಿ ವ್ಯಕ್ತಿಗಳ ಖರೀದಿ ಆಸ್ತಿಗಳ ಮಾರಾಟ ವ್ಯಕ್ತಿಗಳನ್ನ ಖರೀದಿಸ್ತಾ ಖರೀದಿಸ್ತಾ ತಮ್ಮ ಮೊಳಗೆ ತಗೊಳ್ತಾ ಹೋಗೋದು ಅದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸೋದು ಬೇರೆ ಬೇರೆ ಏಜೆನ್ಸಿಗಳನ್ನು ಉಪಯೋಗಿಸೋದು ಆ ರೀತಿ ಖರೀದಿ ಇನ್ನೊಂದು ಕಡೆ ಎಲ್ಲವನ್ನ ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಹೋಗೋದು ಒಂದು ಕಡೆ ಈ ಖರೀದಿ ಆಗ ಆಗಿದ್ದಾರೆ ಅವರ ಆಸ್ತಿ ಪ್ರಮಾಣ ಮೇಲೋಗುತ್ತೆ ಇನ್ನೊಂದು ಕಡೆ ಉದ್ಯಮಿಗಳು ಅದಾನಿ ರಿಲಯನ್ಸ್ಗಳು ಅವ್ರದ್ದೆಲ್ಲ ಆಸ್ತಿ ಪ್ರಮಾಣ ಆಕಾಶ ಜತ್ತರಕ್ಕೆ ಹೋಗೋದು ಅಲ್ಟಿಮೇಟ್ಲಿ ಸಾಮಾನ್ಯ ಮನುಷ್ಯ ಸಫರ ಸಂವಾದದ ಕಡೆ ಹಂತದಲ್ಲಿ ಕೇಳಬೇಕು ಅನ್ಸೋದು ಏನಂದ್ರೆ ಒಂದು ಸಣ್ಣ ಲಜ್ಜೆ ಒಂದು ಸಣ್ಣ ಭಯ ಒಂದು ಸಣ್ಣ ಪಾಪ ಪ್ರಜ್ಞೆ ಯಾವುದೂ ಇಲ್ಲದೆ ಇವತ್ತಿನ ರಾಜಕಾರಣ ಒಂದು ಕಡೆ ಚರಿತ್ರೆಯನ್ನು ನಾಶಪಡಿಸ್ತಾ ಇದೆ ವರ್ತಮಾನವನ್ನು ಕರಪ್ಟ್ ಮಾಡ್ತಾ ಇದೆ ನಾಳೆಗೆ ಏನು ಕೊಡುತ್ತೆ ನಾಳೆಗೆ ಈಗ ಒಂದು ರೀತಿ ನಾವು ಅವನತಿಯ ಹಂತಕ್ಕೆ ಹೋಗಿದ್ದೀವಿ ನಾಶದ ಹಂತಕ್ಕೆ ಹೋಗ್ತಾ ಇದ್ದೀವಿ ಈ ದೇಶ ನಾಶದಡೆಗೆ ಚಲಿಸ್ತಾ ಇದೆ ನಾಶ ಆದ ಮೇಲೆ ಹೊಸ ಹುಟ್ಟು ಬರಲೇಬೇಕು ಅಲ್ವಾ ಆ ಹೊಸ ಹುಟ್ಟಿಗಾಗಿ ಕಾಯೋದೊಂದೇ ನಾವು ಮಾಡಬಹುದಾದ್ದು ಮಧ್ಯೆ ಮಧ್ಯೆ ನಮ್ಮ ಪ್ರತಿಭಟನೆಯನ್ನು ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಹೊಸ ಹುಟ್ಟಿಗೆ ಕಾಯೋದೊಂದೇ ಆಗಲಿ ಇಂಥದ್ದೊಂದು ಆಶಾವಾದದಲ್ಲಿ ನಮ್ಮ ಸಂವಾದವನ್ನು ಇವತ್ತು ಮುಗಿಸೋಣ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಪ್ರೀಕ್ಷಕರೇ ಏನಿವೆ ನೀವು ಈ ಹದಿನೈದು ಕ್ಷೇತ್ರಗಳ ಮತದಾರರಾಗಿದ್ದರೆ ದಯವಿಟ್ಟು ಹಣಕ್ಕೆ ನಿಮ್ಮನ್ನು ಮಾರಾಟ ಮಾಡ್ಕೋಬೇಡಿ ಯಾರು ಜನತಂತ್ರಕ್ಕೆ ವಿರೋಧಿಯಾಗಿದ್ದಾರೋ ಅವರನ್ನು ಸೋಲಿಸಿ ಮನೆಗೆ ಕಳಿಸಿ ಅಂತ ಕೇಳ್ತಾ ಇವತ್ತು ಚರ್ಚೆಯನ್ನು ನಾನು ಗೌಡರು ಮುಗಿಸ್ತೀವಿ ನಾಳೆ ಮತ್ತೆ ಹಾಜರಾಗ್ತೀವಿ ಎಲ್ಲರಿಗೂ ನಮಸ್ಕಾರ